ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಜಿಕ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ಡ್ರೈ ಫ್ರೂಟ್ಸ್ ಮೋದಕ ಮಾಡೋಣ ಬಾದಾಮಿ ಕ್ಯಾಶ್ಯೂ ಡ್ರೈ ಗ್ರೇಪ್ಸ್ ಪಿಸ್ತಾ ವಾಲ್ನೆಟ್ ಖಜೂರ ತುಪ್ಪ ಹಾಗೂ ಆರಿಗನ್ ಬೆಲ್ಲ ಗಸಗಸೆ ಈಗ ಫಸ್ಟು ತುಪ್ಪನ ಹಾಕ್ಕೊಂಡು ಬಾದಾಮಿನ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಲೈಟಾಗಿ ರೋಸ್ಟ್ ಆದರೆ ಸಾಕು ನೆಕ್ಸ್ಟ್ ಹಾಗೇ ಗೋಡಂಬಿ ಕೂಡ ಹೀಗೆ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಅದನ್ನ ಬೌಲ್ಗೆ ತೆಗೆದು ಹಾಕೋಣ ಹಾಗೆ ನೆಕ್ಸ್ಟು ತುಪ್ಪ ಹಾಕ್ಕೊಂಡು ವಾಲ್ನೆಟ್ನ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಸಾಕು ಹಾಗೂ ಫ್ರೈ ಆಗ್ತಾ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು ಅದನ್ನು ಬೌಲ್ಗೆ ಹಾಕೋಣ ಹಾಗೆ ತುಪ್ಪ ತಿರ್ಗಿ ಅರ್ಧ ಸ್ಪೂನ್ ಹಾಕ್ಕೊಂಡು ಪಿಸ್ತಾ ಕೂಡ ಲೈಟಾಗೆ ರೋಸ್ಟ್ ಮಾಡ್ಕೊಳ್ಳೋಣ ಇದು ಲೈಟಾಗಿ ರೋಸ್ಟ್ ಆದರೆ ಸಾಕು ಅದನ್ನು ತುಪ್ಪ ತೆಗೆದಿಕ್ಕೋಣ ತಿರ್ಗಿ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಡ್ರೈ ಗ್ರೇಪ್ಸ್ನ ಚೆನ್ನಾಗೆ ಲೈಟಾಗೆ ಸಿಮ್ಮಲ್ಲಿ ಇಕ್ಕೊಂಡು ಮಾಡೋಣ ನೆಕ್ಸ್ಟು ತಿರ್ಗಿ ಅರ್ಧ ತುಪ್ಪ ಸ್ಪೂನ್ ಹಾಕ್ಕೊಂಡು ಖಜೂರನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳೋಣ ಇದನ್ನು ಕೂಡ ಬೌಲಿಗೆ ತೆಗೆದಿಕ್ಕೋಣ ಈಗ ಗಸಗಸೆನ ಉರಿ ಒಲೆ ಆಫ್ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ಈಗ ನಾನು ಲೈ ರೋಸ್ಟ್ ಆಗೋಗಿದೆ ನೋಡಿ ಏನು ಮಾಡೋ ಅವಶ್ಯಕತೆ ಇಲ್ಲ ಈಗ ಈಗ ಖಜೂರನ್ನು ಹಾಕ್ಕೊತಾ ಇದ್ದೀನಿ ಇದು ಲೈಟಾಗೆ ಕ್ರಶ್ ಆದರೆ ಸಾಕು ಜಾಸ್ತಿ ನುಣ್ಣಗಾಗೋದು ಬೇಕಿಲ್ಲ ಹಾಗೆ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಹೀಗೆ ಒಂದೊಂದನ್ನೇ ಮಿಕ್ಸ್ ಮಾ ಹಾಕ್ಕೊಂಡು ಪೇಸ್ಟ್ ಪೇಸ್ಟ್ ಬೇಡ ಲೈಟಾಗಿ ಕ್ರಶ್ ಮಾಡ್ಕೊಳ್ಳೋಣ ಆರಿಗನ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ನಾನು ಇದು ಈಗ ಲೈ ಒಂದೆರಡು ಸ್ಪೂನು ನೀರು ಹಾಕ್ಕೊಂಡು ಕರೆಸ್ಕೊತಿದ್ದೀನಿ ಇದು ಲೈಟಾಗಿ ಪಾಕ ಬಂದರೆ ಸಾಕು ಹೀಗೆ ನಾವು ಪುಡಿ ಮಾಡಿಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಅದನ್ನೆಲ್ಲ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಾವು ಮೋಲ್ಡ್ ತಗೋಣ ತುಪ್ಪ ಹಾಕೊಂಡು ಆ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಮಾಡಿದ್ವಲ್ಲ ಅದನ್ನ ಅದ್ರೊಳಗಡೆ ಫಿಲ್ ಮಾಡಿಬಿಟ್ಟು ಒಂದು ಮೋದಕ ಶೇಪ್ ಬರುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಶೇಪ್ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಇದು ತುಂಬಾ ಹೆಲ್ತಿ ಫುಡ್ ಇದು ಎಲ್ಲಾ ಏಜ್ ಅವರು ಕೂಡ ತಿನ್ಬೋದು ಚಿಕ್ಕವರಿಂದ ದೊಡ್ಡ ಏಜ್ ಅವ್ರಿಗೂ ಕೂಡ ಹೆಲ್ತಿ ಬೆನಿಫಿಟ್ಸ್ ತುಂಬಾನೇ ಇದೆ ಇದರಲ್ಲಿ ತುಂಬಾ ಟೇಸ್ಟಿಯಾಗಿದೆ ನೋಡಿ ನೋಡೋದಕ್ಕೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿದ್ದೀನಿ ಅಲ್ಲಿ ರೈನ್ಬೋ ಮೋದಕ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗಿ ಚೆಕ್ ಮಾಡಿ ನಾನು ಯಾವ್ದಾದ್ರು ಡಿಶ್ ಟ್ರೈ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ